ಡಿಸೆಂಬರ್ ಇಪ್ಪತ್ತೇಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಂದ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಒಂದು ಯೋಹನ ಐದು ಇಪ್ಪತ್ತೊಂದು ನಾವು ನಮ್ಮ ವಿಶ್ವಾಸವನ್ನು ನಮ್ಮ ನಾಯಕರಲ್ಲಿಡದೆ ಕರ್ತನಲ್ಲಿಡಬೇಕು ಆದರೆ ಇದು ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಾರದು ಅಥವಾ ಅವರನ್ನು ಪರಿಗಣಿಸಬಾರದೆಂದು ನಮ್ಮ ಅರ್ಥವಲ್ಲ ನಾವು ಚರಿತ್ರೆಯಲ್ಲಿ ಹಾಗೂ ಕರ್ತನು ತನ್ನ ಜನರಲ್ಲಿ ವ್ಯವಹಾರ ಮಾಡುವಾಗ ಅಂದರೆ ಶಾರೀರಿಕ ಇಸ್ರಾ ಆತ್ಮಿಕ ಇಸ್ರಾ ನಾವು ಗಮನಿಸುವುದೇನೆಂದರೆ ತನ್ನನ್ನು ಪ್ರತಿನಿಧಿಸುವ ಮಾನವರನ್ನು ಬೋಧನೆ ಮಾಡಲಿಕ್ಕೂ ಹಾಗೂ ಅವರನ್ನು ಕೃಪೆಯಿಂದ ಕೃಪೆಗೂ ಹಾಗೂ ಜ್ಞಾನದಿಂದ ಜ್ಞಾನಕ್ಕೂ ಕೊಂಡೊಯ್ಯಲು ಉಪಯೋಗಿಸಿದ್ದಾನೆ ನಾವು ಕಲಿಯತಕ್ಕ ಪಾಠವೇನೆಂದರೆ ನಮ್ಮ ಕರ್ತನು ತನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪೂರಾ ಸಮರ್ಥನಾಗಿದ್ದಾನೆ ಎಂತಲೂ ನಾವು ಮಾನವ ಪ್ರತಿನಿಧಿಗಳನ್ನು ಕರ್ತನ ಮೂಲಕ ನೋಡಿ ನಾವು ಅವರ ಜ್ಞಾನ ಮತ್ತು ಶಕ್ತಿಯಲ್ಲಿ ವಿಶ್ವಾಸವನ್ನಿಡದೆ ಕರ್ತನು ತನ್ನ ಜ್ಞಾನದಿಂದ ಹಾಗೂ ಬಲದಿಂದ ಅವರನ್ನು ನಮ್ಮ ಉಪಯೋಗಕ್ಕೆ ನಡೆಸುತ್ತಿರುವನು ಎಂಬುದರ ಮೇಲೆ ವಿಶ್ವಾಸವಿಡಬೇಕಾಗಿದೆ